ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ, ಅವಿನ್ ಟಿವಿಯ ಸಾಮಾಜಿಕ ಕಳಕಳಿ. ದಯವಿಟ್ಟು ಮನೆಯಿಂದ ಹೊರಬರುವಾಗ ಉತ್ತಮವಾದ N95 ಮಾಸ್ಕ್ಗಳನ್ನು ಧರಿಸಿ ಹಾಗೂ ಕೈಗಳಿಗೆ ಸ್ಯಾನಿಟೈಸರ್ ಬಳಸಿ. ವಸ್ತಾರೆ ಗ್ರಾಮ ಪಂಚಾಯಿತಿ ಪ್ರಥಮ ಪ್ರಜೆಯಾಗಿ ಆಶಾ ನವೀನ್ ಆಯ್ಕೆ. ಪ್ರಜಾಪ್ರಭುತ್ವದ ತಾಯಿಬೇರು ಗ್ರಾಮ ಪಂಚಾಯಿತಿಗಳು. ಗ್ರಾಮ ಪಂಚಾಯಿತಿಗಳು ಸ್ವಾವಲಂಬಿಗಳಾಗಿ ಸ್ವತಂತ್ರವಾಗಿ ಎಲ್ಲಿಯವರೆಗೆ ಸದೃಢಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಜವಾದ ಅಭಿವೃದ್ಧಿ ಎಂಬುದು ಒಂದು ಕನಸಿನ ಮಾತೇ ಆದೀತು. ಗ್ರಾಮ ಪಂಚಾಯಿತಿ ಸದಸ್ಯರು ಎಂದರೆ ಅವರು ಜನಸೇವಕರು ಮಾತ್ರವಲ್ಲ, ಲೋಕ ನೌಕರರೂ ಕೂಡ. ಇನ್ನು ಪಂಚಾಯಿತಿಯ ಅಧ್ಯಕ್ಷರು ಎಂದರೆ ಪಂಚಾಯಿತಿ ವ್ಯಾಪ್ತಿಯ ಪ್ರಥಮ ಪ್ರಜೆ ಕೂಡ ಆಗಿದ್ದರೆ ಒಂದು ಜವಾಬ್ದಾರಿಯೊಂದಿಗೆ ಇಂತಹ ಹೆಗ್ಗಳಿಕೆಯ ಗೌರವದ ಸ್ಥಾನಕ್ಕೆ ವಸ್ತಾರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸಹೋದರಿ ಆಶಾ ನವೀನ್ ಅವರು ನಿನ್ನೆ ದಿನ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮೂಡಿಗೆರೆ ಕ್ಷೇತ್ರದ ಶಾಸಕರಾದ ಎಂಪಿ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದು ಶುಭ ಕೋರಿ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲಾ ನಿಟ್ಟಿನ ಸೌಲಭ್ಯ ಮತ್ತು ಸಹಕಾರ ಕೂಡ ಮಾಡಲಿದ್ದೇನೆ. ನೂತನ ಅಧ್ಯಕ್ಷರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಎಲ್ಲಾ ಮತದಾರರ ಪ್ರೀತಿಗೆ ಒಳಗಾಗಿ ಮಾದರಿಯಾಗಿ ಕೆಲಸ ಮಾಡಿ ತಮ್ಮ ಗುರುತೊಂದನ್ನು ಬಿಟ್ಟು ಹೋಗಿ ಎಂದು ಒಂದು ಒಳ್ಳೆಯ ಕಿವಿಮಾತನ್ನ ಹೇಳಿದರು. ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಜನರ ಪ್ರೀತಿಗೆ ಪಾತ್ರರಾದ ಮಾಜಿ ಅಧ್ಯಕ್ಷಿಣಿ ಸುಧಾ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಸಿಪಿ ಸುಧಾ, ಉಪಾಧ್ಯಕ್ಷರಾದ ಮಧುಸೂದನ್, ಸದಸ್ಯರಾದ ಯೋಗೀಶ್ ಹಾಗೂ ದೀಪಕ್, ಶಶಿಕಲಾ, ವೇದ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಂತಿ, ಕಾರ್ಯದರ್ಶಿ ಉಷಾ, ಗ್ರಾಮದ ಮುಖಂಡರಾದ ಗಿರೀಶ್, ರಂಜಿತ್, ನವೀನ್, ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಚುನಾವಣೆ ಅಧಿಕಾರಿಯಾಗಿ ಚಿಕ್ಕಮಗಳೂರು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ತಾರನಾಥ್ ಅವರು ಭಾಗವಹಿಸಿದ್ದರು. ನೋಡಲ್ ಅಧಿಕಾರಿ ಉದಯ್ ಮತ್ತು ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ.